ವಿಶಿಷ್ಟ ಶೈಲಿಯ ಕಲ್ಲಿನ ಜೋಡಣೆ ಕೆಂಪುಗಲ್ಲಿನಲ್ಲೇ ಜೋಡಿಸಲಾದ ಪಿರಮಿಡ್ ಆಕೃತಿಯ ಗೋಡೆ ಹೀಗೆ ಇಡೀ ಆವರಣವೇ ಕೆಂಪು ಕಲ್ಲಿನ ಕೆತ್ತನೆಯ ಆಗರ ಇದ್ಯಾವುದೋ ಕಟ್ಟಡದ ಅವಶೇಷ ಅನ್ಕೊಂಡ್ರ ಖಂಡಿತ ಇಲ್ಲ ನಿಜಕ್ಕೂ ಇದೇನು ತಿಳಿದರೆ ಇತಿಹಾಸದ ಕೌತುಕದ ಜೊತೆಗೆ ಅಚ್ಚರಿಪಡೋದು ಗ್ಯಾರಂಟಿ ಹೌದು ಸಂಪೂರ್ಣ ಕೆಂಪುಗಲ್ಲಿನಲ್ಲಿ ಕೆತ್ತರಾದ ವಿಶಿಷ್ಟವಾದ ಈ ಕೆತ್ತನೆಗಳು ಜೈನ ಸಮಾಧಿಗಳು ಅಂದ್ರೆ ನೀವು ನಂಬಲೇಬೇಕು ನಿಜ ಆ ಕಾಲದ ಜೈನರ ಸಮಾಧಿಗಳು ಹೀಗಿದ್ದು ಅನ್ನೋದನ್ನ ಇತಿಹಾಸವು ತಿಳಿಸಿಕೊಡ್ತದೆ ಅದರಲ್ಲೂ ಜೈನ ಕಾಶಿ ಎಂದೇ ಹೆಸರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ ಇಂತಹ ಹತ್ತು ಹಲವು ವಿಶೇಷತೆಗಳನ್ನು ಹೊಂದಿದೆ ಪ್ರಮುಖವಾಗಿ ಜನರ ಇತಿಹಾಸವನ್ನ ಹೇಳುವುದರಲ್ಲಿಯೂ ಮೂಡ್ಬಿದಿರಿ ಮುಂದಿದೆ ಅದರಲ್ಲೊಂದು ಜೈನರ ಈ ಸಮಾಧಿ ತೇಟ್ ಪಿರಮಿಡ್ ಹೋಲುವ ಈ ಆಕೃತಿಗಳು ಕಂಡುಬರೋದು ಮೂಡ್ಬಿದಿರಿಯ ಸಮೀಪದ ಬೆಟ್ಕೇರಿಯಲ್ಲಿ ಕೋಟೆಗೆರೆ ಮೂಡುಬಿದಿರಿ ರಸ್ತೆ ಪಕ್ಕದಲ್ಲೇ ಕಾರಣ ಸಿಗುವ ಜಿನ ಸಮಾಧಿಗಳಿಗೆ ನೂರಾರು ವರ್ಷಗಳ ಇತಿಹಾಸವೂ ಇದೆ ಆದರೆ ಐವತ್ತಕ್ಕೂ ಹೆಚ್ಚು ಸಮಾಧಿಗಳ ಪೈಕಿ ಉಳಿದುಕೊಂಡಿದ್ದು ಮಾತ್ರ ಬೆರಳಿಕೆಯಷ್ಟು ಅಂತಾರೆ ಸ್ಥಳೀಯರು ನಗರೀಕರಣ ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ನಲುಗಿ ಅಳಿವಿನಂಚಿನಲ್ಲಿದ್ದ ಸಮಾಧಿಗಳಿಗೆ ಇದೀಗ ಪುರಾತತ್ವ ಇಲಾಖೆ ಮರುಜೀವ ಕೊಡಲು ಮುಂದಾಗಿದೆ ಸೂಕ್ತ ಇಲ್ಲದೆ ಕಡೆಗಣಿಸಲ್ಪಟ್ಟ ಸಮಾಧಿಗಳಿಗೆ ಇದೀಗ ಮರುಜೀವ ಬರುತ್ತಿರುವುದು ಇತಿಹಾಸ ಪ್ರಿಯರಿಗೆ ಸಂತಸವನ್ನು ತಂದಿದೆ ವಿಶೇಷವಾಗಿ ಜೈನರು ನೆಲೆಸಿದ್ದರು ಎನ್ನಲಾದ ಮೂಡ್ಬಿದ್ರೆ ಹಳದಂಗಡಿ ಪುತ್ತೂರಿನ ಸವಣ್ಣೂರು ಭಾಗದಲ್ಲಿ ಕಾಣಿಸೋ ಈ ಆಕೃತಿಗಳನ್ನು ಜೈನ ಪ್ರಮುಖರ ಸಮಾಧಿ ಎಂದು ಪರಿಗಣಿಸಲಾಗಿದ್ದು ಈ ಆಕೃತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ವಂತೆ ಜೈನ ಕಾಶಿ ಅಂತ ಹೇಳಿ ಹೆಸರು ಪಡೆದಿರುವಂತಹ ಸುಮಾರು ಹದಿನೆಂಟಕ್ಕಿಂತಲೂ ಹೆಚ್ಚು ಜೈನ ಬಸದಿಗಳನ್ನು ಹೊಂದಿರುವಂತಹ ಪ್ರದೇಶ ಅದು ಮೂಡುಬಿದಿರೆ ಆ ಮೂಡುಬಿದಿರೆಯ ಬಸದಿಗಳ ಸಂಕೀರ್ಣದ ಅದರಕ್ಕಿಂತ ಸ್ವಲ್ಪ ದೂರದಲ್ಲಿರುವಂಥ ಒಂದು ಪ್ರದೇಶದಲ್ಲಿ ಆ ಪ್ರದೇಶವನ್ನು ನಾವು ಇವತ್ತು ಬಿಟ್ಕೇರಿ ಪ್ರದೇಶ ಅಂತ ಕರೆಯುತ್ತೇವೆ ಕೆಂಪುಗಲ್ಲಿನಲ್ಲಿ ಕಟ್ಟಲಾದ ಪ್ರತಿ ಸಮಾಧಿಯ ಕೆಳಗೆ ಶಾಸನಗಳನ್ನು ಹೋಲುವ ಕೆತ್ತನೆಗಳು ದೊರಕಿದ್ದು ಇವುಗಳು ಸಮಾಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತೆರೆದಿಟ್ಟಿಲ್ಲ ಎನ್ನುತ್ತಾರೆ ಇತಿಹಾಸದ ತಜ್ಞರು ಆದರೆ ಪಾಳು ಬಿದ್ದಂತಿದ್ದ ಈ ಸಮಾಧಿ ಕಟ್ಟಡಗಳು ಮತ್ತೆ ಪುನರುಜ್ಜೀವನಗೊಳ್ಳುತ್ತಿದ್ದು ಇತಿಹಾಸ ಅಧ್ಯಯನಕಾರರಲ್ಲಿ ಹೊಸ ಬಗೆಯ ಆಸಕ್ತಿಯನ್ನ ಮೂಡಿಸಿದೆ ಒಟ್ಟಿನಲ್ಲಿ ವಿಭಿನ್ನ ಸಂಸ್ಕೃತಿ ಕಲೆಗೆ ಹೆಸರಾದ ದಕ್ಷಿಣ ಕನ್ನಡ ಜಿಲ್ಲೆ ಜೈನರ ಪ್ರಮುಖ ವಾಸತಾಣವೂ ಹೌದು ಆದರೆ ಅವರಿಗೆ ಸಂಬಂಧಿಸಿದ ಕೆಲವು ಸ್ಥಳಗಳ ಅಧ್ಯಯನ ಇನ್ನಷ್ಟೇ ಆಗಬೇಕಾಗಿರುವುದು ಸತ್ಯ ಈ ನಿಟ್ಟನಲ್ಲಿ ಮೂಡಬಿದ್ರಿಯ ಜೈನರ ಸಮಾಧಿಗಳ ಪುನರುಜ್ಜೀವನ ನಡೆಸುತ್ತಿರುವ ಪುರಾತತ್ವ ಇಲಾಖೆಯ ನಡೆ ಶ್ಲಾಘನೀಯ